ಬಂಡೂರು ತಾಲೂಕು ಉಪ್ಪುಂದ ಗ್ರಾಮದ ಕಾಸನಾಡಿ ಎಂಬಲ್ಲಿ ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾಗಿರುವ ಶ್ರೀ ವರಲಕ್ಷ್ಮಿ ನೂತನ ಗ್ರಹದ ಪ್ರವೇಶೋತ್ಸವ ಶನಿವಾರ ಜರುಗಿತು. ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಗೋವಿಂದ ಬಾಬು ಪೂಜಾರಿ ಅವರ ಪೋಷಕರಾದ ಮಂಜಮ್ಮ ಹಾಗೂ ಬಾಬು ಪೂಜಾರಿ ದಂಪತಿಗಳು ನೂತನ ಗ್ರಹವನ್ನ ಉದ್ಘಾಟಿಸಿದರು. ಬಾಬು ಪೂಜಾರಿ ಹಾಗೂ ಮಾಲತಿ ಗೋವಿಂದ ಪೂಜಾರಿ ಅವರು ನೂತನ ಗ್ರಹದ ಯಜಮಾನರಾದ ವಿಜಯ ರಮೇಶ್ ಪೂಜಾರಿ ಅವರಿಗೆ ಬೀಗದ ಕೈ ಹಸ್ತಾಂತರಿಸಿದ್ರು. ಯಾವುದೇ ರೀತಿಯ ಸಣ್ಣ ಪುಟ್ಟ ಇದಾದ್ರೆ ನೂತನ ಗ್ರಹದ ಯಜಮಾನರಾದ ವಿಜಯ ರಮೇಶ್ ಪೂಜಾರಿ ದಂಪತಿಗಳು ಮಾತನಾಡಿ, ಮನೆಯನ್ನ ಪೂರ್ಣಗೊಳಿಸಲು ಆರ್ಥಿಕ ಅಡಚಣೆ ಉಂಟಾದಾಗ ಗೋವಿಂದ ಬಾಬು ಪೂಜಾರಿ ಅವರಿಗೆ ಮನವಿ ಮಾಡಿಕೊಂಡಿದ್ದರು. ಅದರಂತೆ ಅಣ್ಣನ ಸ್ಥಾನದಲ್ಲಿ ನಿಂತು ಮನೆಯನ್ನ ಪೂರ್ಣಗೊಳಿಸಿ ಕೊಟ್ಟಿದ್ದಾರೆ. ಅವರಿಗೆ ಋಣಿಯಾಗಿರುವುದಾಗಿ ತಿಳಿಸಿದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ಆಪರೇಷನ್ ಆಗಿ ಸ್ವಲ್ಪ ಒಂದು 4 ವರ್ಷದಿಂದ ನಿಂತು ಹೋಯ್ತು. ಬಾಬು ಗೋವಿಂದ ಪೂಜಾರಿ ಅವರಿಗೆ ಒಂದು ಮನೆಯು ಕೊಟ್ಟಾಗ ನಮ್ಮ ನಿರೀಕ್ಷೆ ಹೆಚ್ಚಾಗಿ ಅವರು ಮಾಡಿಕೊಟ್ಟು ಇವತ್ತು ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಅಣ್ಣನ ಸ್ಥಾನದಲ್ಲಿ ನಿಂತು ಅವ್ರು ಯಾವಕ್ಕೂ ತೊಂದರೆ ಆಗದೆ ಒಳ್ಳೆ ರೀತಿಯಲ್ಲಿ ನಮಗೆ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭ ಮ್ಯಾನೇಜಿಂಗ್ ಟ್ರಸ್ಟಿ ಗೋವಿಂದ ಬಾಬು ಪೂಜಾರಿ ಅವರು ಮಾತನಾಡಿ, ಟ್ರಸ್ಟ್ ಮೂಲಕ ನಿರ್ಮಿಸಲಾಗಿರುವ ಎರಡನೇ ಮನೆ ಇದಾಗಿದೆ. ಇನ್ನು 16 ಸಾಮಾಜಿಕ ಕಾರ್ಯಗಳನ್ನು ಟ್ರಸ್ಟ್ ಮೂಲಕ ಮಾಡಲಾಗ್ತಿದೆ ಎಂದಿದ್ದಾರೆ. ವಿಜಯ ರಮೇಶ್ ಪೂಜಾರಿ ಅವರು ನಮ್ಮ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ಗೆ ನಮ್ಮ ಸಂಸ್ಥೆಯ ಡೈರೆಕ್ಟರ್ ಜಯರಾಮ್ ಶೆಟ್ರು ಮತ್ತು ದಿವಾಕರ್ ಶೆಟ್ರು ಪ್ರಭಾಕರ್ ಶೆಟ್ರು ನನ್ನಲ್ಲಿ ಮನವಿ ಮಾಡಿಕೊಂಡಾಗ ನಾನು ಸ್ಪಾಟಿ ಬಂದು ನೋಡಿದ್ದೇನೆ. ಈ ಮನೆ ಅರ್ಧದಲ್ಲಿ ಇದಾಗಿತ್ತು, ಪೂರ ಮಾಡಿಕೊಡ್ಬೇಕಂತ ಅವರು ನನ್ನಲ್ಲಿ ಮನವಿ ಮಾಡಿಕೊಂಡಾಗ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದೆ. ಯಾಕಂದರೆ ಅವ್ರು ಇರುವಂಥ ಕಷ್ಟವನ್ನು ನೋಡಿ ನಾನು 100% ಮನೆಯನ್ನು ಫುಲ್ ಪ್ಲಸ್ ನೀವು ಎಣಿಸಿದ್ರಕ್ಕಿಂತ ಒಳ್ಳೆ ಮಾಡಿಕೊಡ್ತೇನೆ ಅಂತ ಅವ್ರಿಗೆ ಹೇಳಿ ಇವತ್ತು ಮನೆ ಮಾಡಿಕೊಟ್ಟಿದ್ದೇನೆ. ಅದಲ್ಲದೆ ಇನ್ನೂ ಒಂದು 2 ಮನೆ ಬರ್ತಾ ಇದೆ, ಒಂದು ಕೊಡೇರಿಯಲ್ಲಿ ನಾಗಮ್ಮ ಕಾಲಿ ಅಂತ, ಮತ್ತೊಂದು ಗುಂಗೋಳಿಯಲ್ಲಿ SC ST ಅವರಿಗೆ ಒಂದು ಮನೆ ಮಾಡಿಕೊಡ್ತಾ ಇದ್ದೇನೆ. ಅದು ಸಹ ಈಗ ನೆಕ್ಸ್ಟ್ ಮಂತಲ್ಲಿ ಒಂದು ಓಪನಿಂಗ್ ಇದೆ, ಇನ್ನೊಂದು 15 ಆಗಸ್ಟ್ಗೆ ಒಂದು ಗುಂಗೋಳಿದು ಇದು 15 ಆಗಸ್ಟ್ಗೆ ಓಪನಿಂಗ್ ಇದೆ, ಮತ್ತು ಕೊಡೇರಿದು 16 ತಾರೀಕಿಗೆ ಓಪನ್ ಮಾಡ್ತಾ ಇದ್ದೇನೆ. ಅದಲ್ಲದೆ ಈಗ ನಮ್ಮ ಬೈಂದೂರು ಭಾಗದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಒಂದು 4,000 ರಿಂದ 5,000 ಮನೆಗೆ ಫುಡ್ ಕಿಟ್ಟನ್ನು ಕೊಟ್ಟಿರುತ್ತೇನೆ. ಮತ್ತು ನಮ್ಮ ಕೊಡುವರಿ ತಾರಪತಿ ಏರಿಯಾದಲ್ಲೂ ಆಗ 470 ಮನೆಗೆ ನೀರು ಸಹ ಕೊಟ್ಟಿರ್ತೇನೆ. ಅದಲ್ಲದೆ ಬೆಂಗಳೂರಲ್ಲೂ ಸಹ ಪೌರ ಕಾರ್ಮಿಕರು ಆಟೋ ಚಾಲಕರಿಗೂ ಎಲ್ಲರಿಗೂ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೂ ಸಹ ಕಿಟ್ಟನ್ನು ಕೊಟ್ಟು ಒಂದು ಫ್ರೀ ಕುಕ್ ಫುಡ್ ಊಟನೂ ಸಹ ಕೊಡ್ತಾ ಇದ್ದೇನೆ ಕೆಲವು ಬಡವರಿಗೆ. ಒಂದೊಂದು ಹಂತ ಹಂತವಾಗಿ ಒಂದು ಏನು ನಮಗೆ ಅನಿಸ್ತಾ ಇದೆ, ಒಂದು ಕಟು ಬಡವರಿದ್ದಲ್ಲಿ ಈ ಸಲ ಆರೋಗ್ಯದಲ್ಲಿ ಜಾಸ್ತಿ ನಾವು ಹೆಲ್ಪ್ ಮಾಡಿದ್ದೇವೆ. ಎಷ್ಟೋ ಜನರಿಗೆ ಕೋವಿಡ್ ಟೈಮಲ್ಲಿ ತುಂಬ ಕಷ್ಟಕರ ಅಂತ ಇದ್ದಾಗ ಅಂಥವರಿಗೆ ನಮ್ಮ ಸಂಸ್ಥೆಯಿಂದ ಮೆಡಿಕಲ್ ರಿಲೇಟೆಡ್ ತುಂಬ ಹೆಲ್ಪ್ ಮಾಡಿದ್ದೆ. ಮುಂದೆ ಸಹ ಎಲ್ಲರ ಆಶೀರ್ವಾದ ಇದ್ದರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿ ಸೇವೆ ಮಾಡಬೇಕಂತ ಇದ್ದೆ. ಉದ್ಯಮಿ ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿ ಗೋವಿಂದ ಬಾಬು ಪೂಜಾರಿ ಅವರ ಜನ್ಮದಿನದಂದು ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಜ್ಯೋತಿಷಿಗಳಾದ ರಘುನಾಥ್ ಜೋಯಿಸ್, ಪ್ರಮುಖರಾದ ಶ್ರೀನಿವಾಸ್ ಮಾಸ್ಟರ್ ಉಚ್ಚೇರಿ, ಎನ್ಎ ಪೂಜಾರಿ, ಜಯರಾಮ್ ಶೆಟ್ಟಿ ಬಿಜೂರು, ಗುರುರಾಜ್ ಪಂಚು ಪೂಜಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.